ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಭೂ ಅಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಡಿ ನೋಟಿಫಿಕೇಶನ್ ಹೆಸರು ಬಳಸಿ ಆಸ್ತಿ ಕಬಳಿಕೆ ಮಾಡಿರುವ ಆರೋಪದ ಅಡಿಯಲ್ಲಿ ದೂರು ಕೊಡಲಾಗಿದೆ. 400 ಕೋಟಿ ಮೌಲ್ಯದ ಸ್ವತ್ತನ್ನ ಕಬಳಿಸಿದ್ದಾರೆ ಎನ್ನುವ ಆರೋಪವನ್ನ ಮಾಡಲಾಗಿದ್ದು ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಅವರು ಈ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರನ್ನು ದಾಖಲಿಸಿದ್ದಾರೆ ರಮೇಶ್ ಅವರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ವಿರುದ್ಧ ಡಿ ನೋಟಿಫಿಕೇಶನ್ ಹೆಸರನ್ನ ಬಳಸಿ 400 ಕೋಟಿ ಮೌಲ್ಯದ ಸ್ವತ್ತು ಕಬಳಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿರುವಂತ ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಅವರು ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ರಘುಪಾಲ್, ಎನ್ ಆರ್ ರಮೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ, ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ದೂರಲ್ಲಿ, ಜೊತೆಗೆ ಏನೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ? ನಾಗೇಂದ್ರ ಬಾಬು, ಬಿಜೆಪಿ ಮುಖಂಡ ಎನ್ ಆರ್ ರಮೇಶ್ ಅವರು ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಸಿದ್ದರಾಮಯ್ಯನವರು ಯಾವಾಗ ಸಿಎಂ ಆಗಿದ್ರು ಆ ಅವಧಿಯಲ್ಲಿ ಮೀಡಿಯಾದಲ್ಲಿ ಬರುವಂತಹ ಸುಮಾರು 6 ಎಕರೆ 26 ಗುಂಟೆ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಈ ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು. ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು ಆ ಸಂದರ್ಭದಲ್ಲಿ ಭೂಪಸಂದ್ರದಲ್ಲಿ ಬರುವಂತಹ ಸರ್ವೆ ನಂಬರ್ 20, 21ರಲ್ಲಿ ಸುಮಾರು 6 ಎಕರೆ 26 ಗುಂಟೆ ಜಾಗ ಏನಿದೆ, 6 ಎಕರೆ 26 ಗುಂಟೆ ಜಾಗ ಆರ್ಎಂವಿ 2ನೇ ಹಂತದ ಬಡಾವಣೆಗೋಸ್ಕರವಾಗಿ ಬಿಡಿಎ 1984ರಲ್ಲಿ ನೋಟಿಫಿಕೇಶನ್ ಮಾಡಿರುತ್ತೆ. ಈ ನೋಟಿಫಿಕೇಶನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರ ಎಲ್ಲವನ್ನ ಕೂಡ ವಿತರಣೆ ಮಾಡುತ್ತೆ. ಈಗಿದ್ರು ಕೂಡ 2016ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ 3ನೇ ಫ್ಯಾಮಿಲಿಗೆ ಅಂದ್ರೆ ಯಾರು ಮೂಲ ಓನರ್ಸ್ ಇರ್ತಾರೆ 6 ಎಕರೆ 26 ಗುಂಟೆ ಅವರಿಗಾಗಲೇ ಪರಿಹಾರವನ್ನ ತೆಗೆದುಕೊಂಡಿರ್ತಾರೆ, ಅವರನ್ನ ಹೊರತುಪಡಿಸಿ 3ನೇ ವ್ಯಕ್ತಿಗೆ ಸಿಎಂ ಸಿದ್ದರಾಮಯ್ಯನವರು ನೋಟಿಫಿಕೇಶನ್ ಆಗಿರುವಂತಹ ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅನ್ನೋ ಒಂದು ದಾಖಲೆಗಳನ್ನ ಈಗ ಬಿಡುಗಡೆ ಮಾಡಿದ್ದಾರೆ. ಈ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಹಿರಿಯ ಐಎಎಸ್ ಅಧಿಕಾರಿಗಳು ಸಹಕಾರವನ್ನ ಕೊಟ್ಟಿರುವಂತದ್ದು. ಅಂದಿನ ನಗರಾಭಿವೃದ್ಧಿಯ ಅಪರ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ಮಹೇಂದ್ರ ಕುಮಾರ್ ಜೈನ್ ಅವರು ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ಬಿಡಿಎನಲ್ಲಿ 2016ರ ಸಂದರ್ಭದಲ್ಲಿ ಆಯುಕ್ತರಾಗಿದ್ದಂತಹ ಶ್ಯಾಮ್ ಭಟ್ ಅವರ ಪಾತ್ರ ಕೂಡ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇದು ಸುಪ್ರೀಂ ಕೋರ್ಟ್ ಇಂದ ನೋಟಿಫಿಕೇಶನ್ ಆಗಿರುವಂತಹ ಈ ಜಾಗವನ್ನ ಕಾನೂನು ಅಭಿಪ್ರಾಯವನ್ನ ಕೊಡಬೇಕಾಗುತ್ತೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ. ಅವರು ಕಲ್ಪನಾ ಅವರು ಕೂಡ ಸಿದ್ದರಾಮಯ್ಯ ಅವರ ತಾಳಕ್ಕೆ ತಕ್ಕಂತೆ ಕಾನೂನಿಗೆ ತದ್ವಿರುದ್ಧವಾದಂತಹ ಅಭಿಪ್ರಾಯವನ್ನ ಕೊಟ್ಟು 3ನೇ ವ್ಯಕ್ತಿಗೆ ನೋಟಿಫಿಕೇಶನ್ ಆಗಿರುವಂತಹ ಜಾಗವನ್ನ ಡಿನೋಟಿಫಿಕೇಶನ್ ಮಾಡುವಲ್ಲಿ ಸಹಕಾರವನ್ನ ಕೊಟ್ಟಿದ್ದಾರೆ ಅಂತೇಳಿ 3 ಹಿರಿಯ ಅಧಿಕಾರಿಗಳ ವಿರುದ್ಧವೂ ಕೂಡ ಇವತ್ತು ದೂರನ್ನ ದಾಖಲು ಮಾಡಿರುವಂತದ್ದು. ಇದರ ಕುಲಂಕುಷವಾಗಿ ತನಿಖೆಯನ್ನು ನಡೆಸಿ ಬಿಡಿಎಗೆ ಸುಮಾರು 400 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇವತ್ತು ಕೈ ತಪ್ಪಿ ಹೋಗಿದೆ. ಅದನ್ನ ನೋಟಿಫಿಕೇಶನ್ ಮಾಡಿ ಬಿಡಿಎ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಒತ್ತಾಯವನ್ನು ಎನ್ ಆರ್ ರಮೇಶ್ ಮಾಡಿರುವಂತದ್ದು. ನಾಗೇಂದ್ರ ಬಾಬು, ವಿಪಕ್ಷ ನಾಯಕ ಸಿದ್ದರಾಮಯ್ಯವರ ಜೊತೆ ಬೇರೆ ಯಾರ ಹೆಸರು ಇಲ್ಲಿ ತಳುಕು ಹಾಕೊಂಡಿದೆ ಈ ಪ್ರಕರಣದಲ್ಲಿ ರಘುಪಾಲ್? ನಾಗೇಂದ್ರ ಬಾಬು, ಈಗ ಮುಖ್ಯವಾಗಿ ಕೇಳಿ ಬರುತ್ತಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಭೂಪ ಸಂದರ್ಭದಲ್ಲಿ ಸುಮಾರು ಸರ್ವೆ ನಂಬರ್ 20, 21ರಲ್ಲಿ ಬರುವಂತಹ 6 ಎಕರೆ 26 ಗುಂಟೆಯನ್ನ ಅವರ ಹೆಸರಿಗೆ ಮಾಡುವ ಸಲುವಾಗಿ, ಅಂದ್ರೆ ಇದರಲ್ಲಿ ಜಯಲಕ್ಷ್ಮಮ್ಮ ಹೆಸರು ಕೇಳಿ ಬರ್ತಾ ಇದೆ, ವಿಜಯಲಕ್ಷ್ಮಿ ಹೆಸರು ಕೇಳಿ ಬರ್ತಿರುವಂತದ್ದು, ಇವರಿಬ್ರು ಕೂಡ ಜೊತೆಗೆ ಪ್ರಭಾಕರ್ ಒಬ್ಬ ವ್ಯಕ್ತಿಯ ಕೂಡ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು 3 ಜನ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಸ್ತಿ ಇರೋ ಒಂದು ಆರೋಪವನ್ನು ಸ್ವತಃ ಎನ್ ಆರ್ ರಮೇಶ್ ಅವರೇ ಮಾಡಿರುವಂತದ್ದು. ಇವರ ಹೆಸರಿಗೆ ಆ ಜಾಗವನ್ನ ಡಿನೋಟಿಫಿಕೇಶನ್ ಮಾಡೋ ಮುಖಾಂತರವಾಗಿ ಇವರ ಹೆಸರಿಗೆ ಪರಭಾರೆ ಮಾಡಿದ್ದಾರೆ. ಆ ಮುಖಾಂತರವಾಗಿ ಬಿಡಿಎಗೆ ಸುಮಾರು 400 ಕೋಟಿಯಷ್ಟು ನಷ್ಟವನ್ನ ಉಂಟು ಮಾಡಿದ್ದಾರೆ. ಯಾಕಂದ್ರೆ ನಾವು ಈ ಹಿಂದೆ ನೋಡಿದ್ವಿ, ಯಡಿಯೂರಪ್ಪನವರು ಸಿಎಂ ಆದಂತಹ ಸಂದರ್ಭದಲ್ಲಿ ಬಿಡಿಎದಲ್ಲಿ ಒಂದಷ್ಟು ಜಾಗವನ್ನ ಡಿನೋಟಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬಂದಿತ್ತು. ಅಂದ್ರೆ ಒಮ್ಮೆ ಬಿಡಿಎದಲ್ಲಿ ಯಾವುದೇ ಒಂದು ಜಾಗ ಅಭಿವೃದ್ಧಿ ಪಡಿಸೋದಕ್ಕೆ ನೋಟಿಫಿಕೇಶನ್ ಮಾಡಿದ ನಂತರದಲ್ಲಿ ಅದು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಬರೋದಿಲ್ಲ, ಅದು ಕಾನೂನು ಬಾಹಿರ, ಅದು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ 2016ರಲ್ಲಿ ಭೂಪ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿನೋಟಿಫಿಕೇಶನ್ ಮಾಡಿಕೊಟ್ಟಿದ್ದಾರೆ ಅನ್ನೋದು ದಾಖಲೆಗಳನ್ನು ಇವತ್ತು ಲೋಕಾಯುಕ್ತಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆನಲ್ಲಿ ಕೇಳಿ ಬರ್ತಿರುವಂತಹ ಹೆಸರುಗಳೇನಂದ್ರೆ ಹಿರಿಯ ಐಎಎಸ್ ಅಧಿಕಾರಿಗಳು, 3 ಜನ ಐಎಎಸ್ ಅಧಿಕಾರಿಗಳು, ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯ ಕಾನೂನು ಕೋಶದ ಆಗಿನ ಮುಖ್ಯಸ್ಥರಾಗಿದ್ದಂತಹ ಕಲ್ಪನಾ ಅವರ ಹೆಸರು ಕೂಡ ಇದರಲ್ಲಿ ತಳುಕು ಹಾಕಿಕೊಂಡಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರಘುಪಾಲ್. ನ್ಯೂಸ್ ಫಸ್ಟ್.